ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿಂದ ಮಹಿಳೆಯರಿಗಾಗಿ ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 18 ವರ್ಷ ಮೇಲ್ಪಟ್ಟ ಎಲ್ಲಾ ಮಹಿಳೆಯರು ಸರ್ಕಾರದಿಂದ 17,000 ರೂಪಾಯಿಗಳನ್ನ ಪಡೆಯಬಹುದು. ಹಾಗಾದರೆ ಈ 17,000 ರೂಪಾಯಿಗಳನ್ನು ಎಲ್ಲಿ ಮತ್ತು ಹೇಗೆ ಪಡೆಯಬೇಕು ಹಾಗೂ ಎಂತಹ ಮಹಿಳೆಯರಿಗೆ ಈ ಸೌಲಭ್ಯ ದೊರೆಯುತ್ತದೆ ಅನ್ನುವುದನ್ನು ಕಂಪ್ಲೀಟ್ ಆಗಿ ನೋಡೋಣ. ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗಂತಾನೆ ಮಾತೃ ವಂದನಾ ಯೋಜನೆಯ ಮೂಲಕ 5,000 ರೂಪಾಯಿಗಳನ್ನ ಹಾಕಲಾಗುತ್ತಿದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಮಾತೃಶ್ರೀ ಯೋಜನೆಯ ಮೂಲಕ ಇಲ್ಲಿಯವರೆಗೂ ಕೇವಲ 6,000 ರೂಪಾಯಿಗಳನ್ನ ಹಾಕಲಾಗುತ್ತಿತ್ತು. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿಯವರು 2ನೇ ಬಾರಿ ಬಜೆಟ್ ಮಂಡನೆಯಲ್ಲಿ ಮಹಿಳೆಯರಿಗೆ ನೀಡಲಾಗುತ್ತಿರುವ 6,000 ರೂಪಾಯಿಗಳನ್ನು 12,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಈ ಮಾತೃಶ್ರೀ ಯೋಜನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿಯವರು 1ನೇ ಬಜೆಟ್ ಮಂಡನೆಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಆ ಸಂದರ್ಭದಲ್ಲಿ ಕೇವಲ 6,000 ರೂಪಾಯಿಗಳನ್ನು ಮಾತ್ರ ನೀಡಲಾಗುತ್ತಿತ್ತು. ಆದರೆ 2ನೇ ಬಾರಿ ಬಜೆಟ್ ಮಂಡನೆಯಲ್ಲಿ 12,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹಾಗಾದರೆ ಈ ಹಣವನ್ನು ಎಂತಹ ಮಹಿಳೆಯರು ಮತ್ತು ಹೇಗೆ ಈ ಹಣವನ್ನ ಪಡೆಯಬಹುದು ಅನ್ನೋದನ್ನ ನೋಡೋಣ. 1ನೇ ಹಾಗೂ 2ನೇ ಗರ್ಭಿಣಿ ಇರುವ ಮಹಿಳೆಯರು ಪಡೆಯಬಹುದಾಗಿದೆ. ಆದರೆ ಕಂತುಗಳ ಮೂಲಕ ಗರ್ಭಿಣಿ ಇರುವ ಮಹಿಳೆಯರ ಬ್ಯಾಂಕಿನ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಜಮಾವಣೆ ಮಾಡಲಾಗುತ್ತದೆ. ಈ ಹಣವನ್ನು ಪಡೆಯಬೇಕಾದರೆ ನಿಮ್ಮ ಹತ್ತಿರದ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಅಥವಾ ಶಿಕ್ಷಕಿಯರಿಗೆ ನಿಮ್ಮ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿ ಪಡೆಯಬಹುದಾಗಿದೆ. ಹಾಗಾದರೆ ಬೇಕಾಗುವ ದಾಖಲೆಗಳು ಎಂದರೆ ಆಧಾರ್ ಕಾರ್ಡ್, ಬ್ಯಾಂಕಿನ ಪಾಸ್ಬುಕ್, ತಾಯಿ ಕಾರ್ಡ್ ಹಾಗೂ ವೋಟರ್ ID ಕಾರ್ಡ್ ಇದ್ದರೆ ಮಾತ್ರ ಸಲ್ಲಿಸುವುದು ಒಳ್ಳೆಯದು. ಹಾಗೂ BPL ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ಸಾಕು. ಈ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿದರೆ ಸಾಕು, ಬಡ ಕುಟುಂಬದ ಎಲ್ಲಾ ಗರ್ಭಿಣಿ ಇರುವ ಮಹಿಳೆಯರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಒಟ್ಟು 17,000 ರೂಪಾಯಿಯನ್ನು ಗರ್ಭಿಣಿ ಇರುವ ಮಹಿಳೆಯ ಬ್ಯಾಂಕಿನ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾವುದೇ ಮಹಿಳೆಯು ಗರ್ಭಿಣಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಅವರಿಗೂ ಕೂಡ ಶೇರ್ ಮಾಡಿ. ಸರ್ಕಾರದಿಂದ ಸಿಗುವ 17,000 ರೂಪಾಯಿಗಳನ್ನ ಪಡೆದುಕೊಳ್ಳಲು ಸಹಾಯ ಮಾಡಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.